ದೇವ
ತರೆಯ ಭಾರವ ಇಳುವರು ಸುಖ ತರೆಯ ಮಹಾಚೇತನ ತರೆಗೆ ಮಹಿ ತೊಳೆದು ಬಂದು ನಿಂತಿದೆ ಎನ್ನುವುದಾಗಿ. ಸತ್ಯವೇ ಇದು. ಕೆಲವರು ಇದು ಸುಳ್ಳು ಎಂದಾಗಿ ವಾದಿಸುವುದಕ್ಕೆ ಮುಂದಾದ ವರ್ಗವೂ ಮತ್ತೊಂದುಂಟು. ಇಬ್ಬಗೆಯ ಲೀಲೆಯನ್ನು ತೋರಿಸಬೇಕು ಎನ್ನುವ ಕಾರಣಕ್ಕಾಗಿ ದ್ವಾಪರ ಯುಗದಲ್ಲಿ ಕೃಷ್ಣಾವತಾರವಾಯಿತು. ತಲೆಯಲ್ಲಿ ಅಧರ್ಮ ತಾಂಡವಾಡುವಾಗ, ಅಧರ್ಮಿಗಳು ತಲೆಯೆತ್ತಿ ಕುಣಿಯುವಾಗ ಅದನ್ನೆಲ್ಲ ನಿಗ್ರಹಿಸುವುದಕ್ಕೆ ತಲೆಯ ಮಹಾಚೇತನವೇ ಮೈ ತಳೆದು ಬರ್ತದೆ ಎಂಬುದಾಗಿ ಹೇಳಿದ್ರು. ವಸುದೇವ ದೇವಕಿಯರಿಂದ ಪ್ರಪಂಚದ ಬೆಳಕನ್ನು ಕಂಡೆ, ನಂದಗೋಪ ಯಶೋಧೆಯರ ಮಡಿಲಲ್ಲಿ ಬೆಳೆದೆ, ಏಳನೆಯ ವರ್ಷದಲ್ಲಿ ದುಷ್ಟ ಪೂತನಿಯ ಸಂಹಾರ ಮಾಡಿದ, ಅನೇಕ ಕೋಟಿ ಕೋಟಿ ದಾನವರನ್ನು ಕೊಂದು ಮುಗಿಸಿದ, ಪ್ರಸ್ತುತ ಲೋಕಕಂಟಕನು ಹೊರಬಲದಿಂದ ಉಬ್ಬಿ ದೇಹಬಲದಿಂದ ಕೊಪ್ಪಿ ಮಧುರೆಯಲ್ಲಿ ಧರ್ಮಿಷ್ಠರಿಗೆ ಧರ್ಮಯುತವಾಗಿ ಬದುಕುವುದಕ್ಕೆ ಅವಕಾಶ ಕೊಡದೆ ಅಧರ್ಮವೇ ನನ್ನ ಉಸಿರಿಂದಾಗಿ ಬಳಸಿಕೊಂಡ ದುಷ್ಟ ಕಂಸನಿಗೆ ಮೃತ್ಯುವಾಗಿ ನಿಂತವ ಕೃಷ್ಣ ಎಂದಾಗಿ ಹೇಳಿದ್ರು. ಪ್ರಪಂಚದಲ್ಲಿ ಎಷ್ಟು ಎತ್ತರಕ್ಕೆ ಏರಿದರೂ ವ್ಯಕ್ತಿತ್ವ ಪ್ರಭಾವಶಾಲಿಯಾದರೂ ಸಹ ವ್ಯಕ್ತಿಯಾದವ ಕಲಿಯಲೇಬೇಕು, ಬದುಕಲೇಬೇಕು, ಬಾಳಲೇಬೇಕಾಗ್ತದೆ. ಹಾಗಾಗಿ ಅಲ್ವೇ ಕಂಸ ವಧೆಯ ಬಳಿಕ ಗುರು ಸಾಂದೀಪರ ಸಾನ್ನಿಧ್ಯವನ್ನು ಸೇರಿದವರು ನಾವು. ಕೇವಲ ನಾವು ಕಲಿತಿದ್ದೇವೆ ಎಂದಾಗಿ ನಮ್ಮ ತಲೆಯಲ್ಲಿ ಪ್ರಯೋಜನ ಇಲ್ಲ, ಕಲಿತಿದ್ದು ಎಷ್ಟು ಪ್ರಾಯೋಗಶೀಲವಾಗಿದೆ ಎನ್ನುವುದು ಪ್ರಾಮುಖ್ಯವಾಗಿರ್ತದೆ. ಹಾಗಾಗಿ 64 ದಿವಸಗಳಲ್ಲಿ 64 ವಿದ್ಯೆಯನ್ನು ಆರ್ಜಿಸಿಕೊಂಡವರು ನಾವಿದ್ದೇವೆ. ಕಲಿತು ಮುಗಿಯಿತೆನ್ನುವ ಹಾಗಿಲ್ವಲ್ಲ. ಹಾಗಂತ ಇಲ್ಲಿ ಇಂದು ಕೊನೆಯ ದಿನ ಹೋಗೋಣ ಎಂದಾಗಿ ಆಲೋಚನೆ ಮಾಡೋಣವೇ? ತೆಂಗಿನ ಮರದ ಕರಿಯಾದರೂ ತಾನು ಬಿದ್ದು ಹೋಗುವಾಗ ತಾನಿಲ್ಲಿ ಉಳಿದು ಹೋಗಿದ್ದೆ ಎಂದು ಈ ಕುರು ಇಟ್ಟು ಹೋಗ್ತದಂತೆ. ಈ ಪ್ರಪಂಚಕ್ಕೆ ಬಂದು ಹೋಗುವವರು ನಾವು. ನಾವು ಬಂದ ಮೇಲೆ ಏನಾದರೂ ಸಾಧಿಸಬೇಕಾಗ್ತದೆ. ಇಲ್ಲಿಂದ ಹೋಗುವಾಗ ಏನಾದರೂ ಕೃಷ್ಣ ಸಾಧನೆಗೈದಿದ್ದಾನೆ ಎಂದಾಗಿ ಹೇಳಬೇಕು, ಹೇಳಿಸಿಕೊಳ್ಳಬೇಕು ಅಂತಾದ್ರೆ ಒಬ್ಬ ಸರಿಯಾಗಿ ಅದನ್ನು ಉಹಿಸುವುದಕ್ಕೆ ಹೌದು ಎಂದಾಗಿ ಪುಷ್ಟೀಕರಿಸಿದಕ್ಕೆ ಒಬ್ಬ ಬೇಡವಾ? ಹಾಗಾಗಿ ಯಾರಿದ್ದಾರೆ ನಮ್ಮಲ್ಲಿ? ಏ ಉತ್ತಮ, ತರಗತಿಯಲ್ಲಿ 5 ವರ್ಷ ಕೂತು ಕಲಿತಿದ್ದೇನೆ ಗೊತ್ತುಂಟ ಕೃಷ್ಣಯ್ಯ?
ಪಂಚವಾರ್ಷಿಕ ಯೋಜನೆ ಬೇಸರ ಮಾಡ್ಬಾರ್ದು ನಮ್ಮ ತರಗತಿಯಲ್ಲಿ ಐದೈದು ವರ್ಷ ಕೂತು ಕಲ್ತದ ಆಮೇಲೆ ಚೂಪಿಸ್ತೇ. ಹಾಗಂತ ಗುರುಗಳು ಇದ್ದಾರಲ್ಲ ಅವ್ರು ಭಯಂಕರ ದೊಡ್ಡ ಶ್ರೀಮಂತರಿ ಗುರುಮಠಕ್ಕೆ ಗುರುಗಳು ಬರುವುದು ಮಕ್ಕಳಲ್ಲಿ ಪ್ರಶ್ನೆ ಕೇಳುವುದು ಕೃಷ್ಣಯ್ಯ. ಆ ಪ್ರಶ್ನೆಗೆ ನಾ ಎದ್ದು ನಿಂತ್ಕೊಂಡು ಉತ್ತರ ಕೊಟ್ಟರೆ ಗುರುಗಳು ನನಗೆ ಹೊಡೆಯುವುದು ಗೊತ್ತುಂಟ. ಭವಿಷ್ಯ ನೀನು ತಪ್ಪು ಉತ್ತರ ಕೊಟ್ಟಿದ್ದಕ್ಕೆ ನಿನಗೆ ಶಿಕ್ಷೆ ಕೊಟ್ಟಿದ್ರ? ಇಲ್ಲ ಕೃಷ್ಣಯ್ಯ, ಮೊನ್ನೆ ಗುರು ಮಠದಲ್ಲಿ ನಡೆದಂತ ಒಂದು ಘಟನೆಯನ್ನು ಹೇಳ್ತೇನೆ. ಮೊನ್ನೆ ದಿವಸ ಗುರುಮಠಕ್ಕೆ ಗುರುಗಳು ಬಂದ್ರು, ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಕೇಳಿದ್ರು, ಮಕ್ಕಳೇ ನೀವೆಲ್ಲರೂ ಭವಿಷ್ಯದಲ್ಲಿ ದೊಡ್ಡವರಾದ ಬಳಿಕ ಏನಾಗ್ತೀರಿ? ನೀನೇನು ಉತ್ತರ ಕೊಟ್ಟು? ಗುರುಗಳು ಕೇಳಿದ್ರು, ನಾನು ಒಬ್ಬನೇ ಇಲ್ಲ ಕೃಷ್ಣಯ್ಯ, ಅಷ್ಟೊತ್ತಿಗೂ ಇವರೆಲ್ಲ ನಮ್ಮ ತರಗತಿಯ ಮಕ್ಕಳೇ ಗುರುಮಠದಲ್ಲಿ ಇರುವ. ಹೌದು, ನಾನು ಕಲ್ತು ಕಲ್ತು ಹೀಗಿದ್ದೆ, ಅವರು ಹೊಸ ಸೇರ್ಪಡಿ. ಅದಾಗಲ್ಲ, ನಿನ್ನ ತರಗತಿಯ ಮಕ್ಕಳು ಪ್ರಾಯಶಃ ಈಗ ಅವರ ತಂದೆಯ ವಯಸ್ಸು ನಿನಗಾಗಿದೆ. ಯಾಕೆ ಪಂಚವಾರ್ಷಿಕ ಯೋಜನೆ? ಅವ್ರ ಮಕ್ಕಳು ಬಂದ್ರು ನೀನು ಹೇಳಿದ ಗುರುಗಳ ನಾನು ಭವಿಷ್ಯದಲ್ಲಿ ದೊಡ್ಡವನಾದ ಮೇಲೆ ರಾಷ್ಟ್ರದ ಬೆನ್ನೆಲುಬು ರೈತನಾಗ್ತೇನೆ. ಒಳ್ಳೆ ಉತ್ತರ ಕೊಟ್ಟಿದ್ದೆ. ಹೌದು, ಮತ್ತೊಬ್ಬ ಹೇಳಿದ ನಾನು ಉತ್ತಮ ಚಿತ್ರಕಾರನಾಗ್ತೇನೆ, ಮತ್ತೊಬ್ಬ ಈ ನಾಡನ್ನು ಕಾಯುವ ವೀರ ಸೈನಿಕನಾಗ್ತೇನೆ. ಅದಕ್ಕೂ ಯೋಗ ಬೇಕು. ಹೌದು ಕೃಷ್ಣಯ್ಯ, ಹಾಗಷ್ಟೊತ್ತಿಗೆ ನಮ್ಮ ತರಗತಿಯಲ್ಲಿ ಒಬ್ಳು ಸುಬ್ಬಿ ಅಂತ ಇತ್ತು. ಸುಬ್ಬಿ ಹತ್ರ ಗುರುಗಳು ಕೇಳಿದ್ರು, ಸುಬ್ಬಿ ನೀನು ದೊಡ್ಡವಳಾದ ಮೇಲೆ ಎಂತ ಆಗ್ತೇ? ಅದಕ್ಕೆ ಸುಬ್ಬಿ ಒಂದು ನಡ್ಕೊಂಡು ಬಂದ ಶೈಲಿ ನೋಡ್ಬೇಕು. ಅದು ಸುಬ್ಬಿಯ ಬೆಕ್ಕಿನ ನಡಿಗೆ. ಅಯ್ಯೋ, ನಿಂದೀಗ ದೇಗುಲು ನಡಿಗೆ ಅಲ್ಲ, ಶೈಲಿ ಮಾಡಿ ಸುಬ್ಬಿಯ ನಿಂತ್ಕೊಂಡು ಹೇಳಿದ್ವಿ ಗುರುಗಳೇ ನಾನು ಭವಿಷ್ಯದ ಸುಬ್ಬಿಯ ಶೈಲಿ. ಕೃಷ್ಣಯ್ಯ ಸತ್ಯ ಹೇಳು, ಸುಬ್ಬಿ ಶೈಲಿಯ ನನ್ನಲ್ಲ ಕೃಷ್ಣಯ್ಯ, ಸುಬ್ಬಿ ಇದೆ ಸುಬ್ಬಿ ಹೇಳಿದ್ರು ಗುರುಗಳೇ ನಾನು ಭವಿಷ್ಯದಲ್ಲಿ ದೊಡ್ಡವಳಾದ ಬಳಿಕ ಎರಡು ಮಕ್ಕಳ ತಾಯಿ ಆಗ್ತೇನೆ ಗುರುಗಳೇ. ಅವಳ ಅಭಿಪ್ರಾಯ ಅವಳ ಗುರುಗಳು ನನ್ನನ್ನು ಕರೆದು ಕೇಳಿದ್ರು, ಏ ಉತ್ತಮ ನೀನು ದೊಡ್ಡವನ ಆದ್ಮೇಲೆ ಏನಾಗ್ತೀಯ? ಅಲ್ಲಿಗೆ ಎತ್ತಿಟ್ಕೊಂಡು ಹೇಳಿದೆ ಕೃಷ್ಣಯ್ಯ. ಎತ್ತ ಮಾತು ಕೇಳ್ಬಿಟ್ರಿ ಗುರುಗಳೇ, ಎತ್ತ ಮಾತು ಕೇಳ್ಬಿಟ್ರಿಯಾ? ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಬಹಳ ಬಹಳ ಸಂತೋಷ ಆಗ್ತಾ ಬಿಟ್ಟು ಗುರುಗಳೇ. ಅವರಿವರಂತೆಲ್ಲ ದೊಡ್ಡ ದೊಡ್ಡ ಆಸೆಗಳನ್ನ ಅಡ್ಡಿಯಲ್ಲ, ನಾನು ಭವಿಷ್ಯದಲ್ಲಿ ದೊಡ್ಡವರಾದ್ಮೇಲೆ ಆ ಸುಬ್ಬಿಯ ಎರಡು ಮಕ್ಕಳ ಅಪ್ಪಯ್ಯ ನಾಗ್ತೇನೆ. ಅಯ್ಯೋ, ಈ ಸನ್ನಿವಾತ ಗುರುಗಳ ಕೈಯಲ್ಲಿ ನಾ ಸಿಕ್ಕಿ ಬಿದ್ದೋದೆ. ನನ್ನ ಗ್ರಾಚಾರ್ವೇ ಸರಿ ಇಲ್ಲ ಕೃಷ್ಣಯ್ಯ. ಗುರುಗಳು ಏನೇ ಹೇಳಿದ್ರು ನಮ್ಮ ಒಳಿತಿಗಾಗಿ ಹೇಳ್ತಾರೆ. ಕತ್ತಲೆಯಿಂದ ಬೆಳಕಿನತ್ತ ಸತ್ ಮಾರಿನತ್ತ ಕರೆದುಕೊಂಡು ಬರುವ ಬ್ಯಾರು ಕಡೆದು ಗುರು. ನಮ್ಮ ಪಾಲಿಗೆ ಅಂತ ಒಂದು ಶ್ರೇಷ್ಠ ಗುರುಗಳು ಸಿಕ್ಕಿದ್ದಾರೆ ಎಂಬಲ್ಲಿಗೆ ನಮ್ಮ ಜೀವನ ಪಾವನ ಅಲ್ವೇ? ಅದಕ್ಕೆ ಅಲ್ವೇನೋ ಕೃಷ್ಣಯ್ಯ, ತಿಳಿದಂತ ಪ್ರಾಚ್ಯರು ಒಂದು ಮಾತು ಹೇಳಿಲ್ವೇ? ಪ್ರಾಚ್ಯರ್ ಹೇಳಿ ನೀ ಅಂತ ಹೇಳ್ತೇವೆ. ಗುರುವಿಗೆ ಮುಲಾಮು ತಾಕತ ತನಕ ದೊರೆಯ ದಂಡ ಮುಗುತಿ. ಹೇಳುವಾಗ ಸ್ವಲ್ಪ ಗುರುವಿಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುದುಕಿ. ಶಬ್ದ ಹೆಚ್ಚು ಕಮ್ಮಿ ಆದ್ರೂ ವಿಷಯ ಅದೇ ಕೃಷ್ಣ. ವಿಷಯ ಅದೇ ನನ್ನ ಬಾಯಲ್ಲೂ ಅದೇ ಬರ್ತದೆ, ಮತ್ತೆ ಇಲ್ಲ ಕೃಷ್ಣಯ್ಯ. ಹಾಗಾಗಿ ವಿಷಯದಲ್ಲ ಕೃಷ್ಣಯ್ಯ, ಇವತ್ತಿನ ದಿವಸ ನನ್ನನ್ನು ಅವತರವತರವಾಗಿ ಕರೆದಿದ್ದೇನೆ. ಖಂಡಿತ ಹೌದು, ಗುರುಮರದಲ್ಲಿ ಇದ್ದಾಗೆ ಇದ್ದೇವೆ ನಾವು. ಕಾರಣ ಪರಿಸರದ ಬದಲಾವಣೆ ನಮ್ಮ ಪಾಲಿಗಾಗಿಲ್ಲ, ಒಂದು ಜಾತಿ ಮನೋಭಾವನೆ. ಹಾಗಾಗಿ ಹಿರಿಯರನ್ನು ಮಾತಾಡಿದ್ರು, ದೇಶವನ್ನು ಸುತ್ತಬೇಕು, ಕೋಶವನ್ನು ಓದಬೇಕು ಎಂಬುದಾಗಿ. ಓದುವಿಕೆಗಾಗಿ ಅಧ್ಯಯನಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ದೇಶ ಸುತ್ತುವ ಅವಕಾಶ ನಮಗೆ ಲಭ್ಯವಾಗಲಿಲ್ಲ. ಹಾಗಂತ ಈಗ ದೇಶ ಸುತ್ತುವುದಕ್ಕಲ್ಲ, ಸನಿಹದಲ್ಲೇ ಇರುವ ಸಮುದ್ರದ ದಡಕ್ಕೆ ಹೋಗ್ಬೇಕಂತ ಮನಸ್ಸಾಗ್ತಾವೆ. ಅಡಪ್ಪ, ಇಲ್ಲಿಂದ ಸಮುದ್ರ ಹೆಚ್ಚು ದೂರವೇ ಇಲ್ಲ, ಬಹಳ ಹತ್ರ ಉಂಟು. ಹಾಗಲ್ಲ ಕೃಷ್ಣ, ನೀನೆಲ್ಲ ಇರ್ತೀಯೋ ಈ ಉದ್ದವ ನಿನ್ನೊಟ್ಟಿಗೆ ಇರ್ತೇನೆ. ಹಾಗಾದ್ರೆ ಹೋದ ಮೇಡಮ್. ಆಯ್ತು ಕೃಷ್ಣ. ಕೊ
ಸಗಲ ಚಲ್ಲ